ಓದು ಓದು ಪ್ರಬಂಧ ಬರೆಯುವುದು ನಿಬಂಧ ನಮ್ಮ ನಿಮ್ಮ ಸ್ನೇಹ ಶ್ರೀಗಂಧ. ಹೌದಿಲ್ರಿ ವಿದ್ಯಾರ್ಥಿಗಳೇ, ಸೊ ಇವಾಗ ನಾವು ಇವತ್ತಿನ ಒಂದು ಶೈಕ್ಷಣಿಕ ಸುದ್ದಿ, ಹೊಸ ನ್ಯೂಸ್, ನಿಮ್ಗೆ ಎಲ್ಲರೂ ಖುಷಿ ಆಗುತ್ತೆ, ಈ ನ್ಯೂಸ್ ಡೆಫಿನೆಟ್ ಖುಷಿ ಆಗುತ್ತೆ. ಸೊ ಮತ್ತೆ ವಿದ್ಯಾರ್ಥಿಗಳೇ, ಯಾರಿಗೂ ಡೌಟ್ಸ್ ಇದೆ ಅಲ್ವಾ, ಏನೇ ಡೌಟ್ ಆಗಿರ್ಬೋದು, ಎಕ್ಸಾಮಿನೇಷನ್ PDF ಡೌಟ್ಸ್ ಆಗಿರ್ಬೋದು, ಓದು ಡೌಟ್ ಆಗಿರ್ಬೋದು, ಏನು ಡೌಟ್ ಆಗಿರಲಿ, ಅಥವಾ ಏನು ಹೊಸದಾಗಿ ಮಾಡೋಣ, ಅಥವಾ ಏನಾದರೂ ಹೊಸದಾಗಿ ಏನಾದರೂ ನಿಮ್ಗೆ ಏನಾದರೂ ಬೇರೆ ಟೈಪ್ ಏನಾದರೂ ನ್ಯೂಸ್ ಬೇಕು, ಅಥವಾ ಏನಾದರೂ ನಿಮಗೆ ಹೊಸದಾಗಿ ಏನಾದರೂ ಕೇಳಬೇಕಂದ್ರೆ ತಪ್ಪದು ನಮ್ಮ ಕಮೆಂಟಲ್ಲಿ ಕೇಳ್ಬೋದು. ಯಾಕಂದರೆ ಇಲ್ಲಿ ಟೆಲಿಗ್ರಾಮ್ದಲ್ಲಿ ನೋಡ್ಬೋದು, ರೋಷನ್ ಅವರು ಹೈ ಬ್ರೋ ಅಂತ ಕೇಳ್ತಾರೆ, ಸಾಕಷ್ಟು ವಿದ್ಯಾರ್ಥಿಗಳು ನಂಗೆ ಕ್ವಶನ್ಸ್ ಕೇಳ್ತಿರ್ತಾರೆ. ನೀವು ಕೂಡ ಅವರಲ್ಲಿ ಒಂದಾಗ್ಬೋದು, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಕೂಡ ಜಾಯ್ನ್ ಆಗಿ, ಸೊ ದಟ್ ನಮ್ಮ ಕೂಡ ಮಾತಾಡಿ, ನಿಮ್ಗೆ ಏನು ಡೌಟ್ ಇದೆ, ಅಥವಾ ನಿಮ್ಗೇನು ಹೊಸದಾಗಿ ಏನಾದರೂ ನಮ್ಮ ಸೊಸೈಟಿಯಲ್ಲಿ ಅಭಿವೃದ್ಧಿ ಮಾಡಬೇಕು, ಅಥವಾ ನಿಮಗೇನಾದರೂ ನಿಮಗೇನಾದರೂ ಇನ್ಕಮ್ ಮಾಡ್ಕೋಬೇಕು, ಅಥವಾ ಏನೇ ಇರಲಿ ಅದ್ರ ಬಗ್ಗೆ ನೀವು ನಮ್ಮ ಕೂಟ ಮಾತಾಡ್ಬೋದು. ನಮ್ಮ ಟೆಲಿಗ್ರಾಮ್ದಲ್ಲಿ ಕೂಡ ಬಂದು ನೀವು ಡಿಸ್ಕಷನ್ ಮಾಡ್ಬೋದು. ಯಾಕಂದರೆ ನೀವು ಒಬ್ಬಂಟೇ ಆಗಬಾರ್ದು, ಓಕೆ? ಈ ವಿಡಿಯೋ ನೋಡ್ತಾ ಇದ್ರೆ ಅಂದರೆ ನಿಮ್ಗೆ ಕೂಡ ಫಾಯ್ದೆ ಆಗಬೇಕು, ಮತ್ತು ನಿಮ್ಮ ಜೀವನದಲ್ಲಿ ಏನಾದರೂ ಬದಲಾವಣೆ ಆಗಬೇಕು, ಓಕೆ? ಆ ಒಂದು ನಿಟ್ಟಿನಲ್ಲಿ ನಿಮ್ಗೇನು ಪ್ಲ್ಯಾನ್ ಇದೆ ಅದನ್ನು ಹೇಳಿ, ಸೊ ದಟ್ ಆ ಒಂದು ಪ್ಲ್ಯಾನ್ಗಳು ನಿಮಗೆ ಸಪೋರ್ಟ್ ಕೊಡ್ತೇವೆ, ಓಕೆ? ಸೊ ಬರುವಂಥ ನಮ್ಮ ಡಿಗ್ರಿ ಕಾಲೇಜು ಆಗಿರ್ಬೋದು ಅಥವಾ ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಿದ್ದೇನೆ. ಸೊ ಅದ್ರ ಜೊತೆಗೆ ಡಿಗ್ರಿ ಮತ್ತು ಯೂನಿವರ್ಸಿಟಿ, ಇವಾಗ ಸಾಕಷ್ಟು ವಿದ್ಯಾರ್ಥಿಗಳು ನನಗೆ ಕಮೆಂಟ್ ಮಾಡಿ ಕೂಡ ಹೇಳ್ತಾ ಇದ್ರು. ಸೊ ನಿಮಗೆ ನಿಮಗೆ ಪೋಸ್ಟರ್ದಲ್ಲಿ ಕಾಣ್ತಾ ಇರ್ಬೋದು, ನಿಮಗೆ ಕಾಣ್ತಾ ಇರ್ಬೋದು ಸ್ಕ್ರೀನ್ನಲ್ಲಿ. ಸೊ BCU ಆಗಿರ್ಬೋದು, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಕೂಡ ಒಂದು ಪೋಸ್ಟರ್ ಮಾಡಿ, ಕ್ಯಾನ್ಸಲ್ ಮಾಡಿ ಅಂತ ಕೂಡ ಇಲ್ಲಿ ಕಾಣ್ತಾ ಇರ್ಬೋದು. ಬೇಗ ತೋರಿಸ್ತೇನೆ ಆನ್ ದ ಸ್ಪಾಟ್. ಸೊ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಎಕ್ಸಾಮಿನೇಷನ್ ಬ್ಯಾಡ್ ಅಂತ ಹೇಳ್ತಾ ಇದ್ದಾರೆ. ಕೆಲವೊಬ್ಬರು ಎಕ್ಸಾಮಿನೇಷನ್ ಸ್ಟಾರ್ಟ್ ಆಗಿದ್ದಾವೆ, ಕೆಲವೊಂದು ಆಗಿಲ್ಲ. ಹಾಗಾಗಿ ಇವಾಗ SSV ಸ್ಕಾಲರ್ಶಿಪ್ ಕೆಲವೊಂದು ಡೌಟ್ಸ್ ಕೇಳ್ತಾ ಇದ್ರಿ ಅನ್ನ, ಭಾಳ ಜನಕ್ಕೆ ಬಂದಿದೆ. ಇನ್ನು ನನಗೆ ಬಂದಿಲ್ಲ. ತಾಲೂಕು ಆಫೀಸರ್ ಸೈನ್ ಆದರೂ ಎಸ್ ಅಂತ ಬಂದರು, ಇನ್ನು ಕೂಡ ನನಗೆ ಸ್ಯಾಂಕ್ಷನ್ ಆಗಿಲ್ಲ. ಆಧಾರ್ ಕಾರ್ಡ್ ಲಿಂಕ್ ಆದರೂ ಕೂಡ ನನಗೆ ಇನ್ನು ಕೂಡ ಸ್ಯಾಂಕ್ಷನ್ ಆಗಿಲ್ಲ ಅಂತ ಕೇಳ್ತಾ ಇದ್ರೆ, ಸೊ ವಿದ್ಯಾರ್ಥಿಗಳೇ ನಾ ಹೇಳಿದ ನಮ್ಮ ನಿಮ್ಗೆ ಬರುತ್ತೆ ಅಂತ ಬರುತ್ತೆ, ಓಕೆ? ಡೋಂಟ್ ವರಿ ಅಬೌಟ್ ದ್ಯಾಟ್. ಇಲ್ಲ ಅಖಿಲ್ ಅವರು ಹೇಳಿದಾರೆ ನೋಡಿ, ಸ್ಟೂಡೆಂಟ್ಸ್ ಪವರ್ ನೇಷನ್ಸ್ ಪವರ್, ಸೊ ವಿಲ್ ಫೈಟ್ ಫಾರ್ ದ ಜಸ್ಟಿಸ್. ಸೆಕೆಂಡ್ ಆ್ಯಂಡ್ ಫೋರ್ತ್ ಸೆಮಿಸ್ಟರ್ ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಸ್ಟೂಡೆಂಟ್ಸ್, ಓಕೆ? ಸೊ ವಿಲ್ ಫೈಟ್ ಫಾರ್ ದ ಕಾಸ್ ಅಂತ ಕೂಡ ಹೇಳಿದ್ದಾರೆ. ಅವ್ರಿಗೇನೋ ಎಕ್ಸಾಮಿನೇಷನ್ ಬಗ್ಗೆ ಏನೋ ಸ್ವಲ್ಪ ಇದು ಇದೆ, ಹಾಗಾಗಿ ಅನಿಲ್ ಕಾಟ್ಲು ಕೂಡ ಸಂಬಳ ಕೂಡ ಕೊಡ್ತಾರೆ. ಸೊ ವಿದ್ಯಾರ್ಥಿಗಳೇ ನಿಮಗೆ ಏನು SSV ಸ್ಕಾಲರ್ಶಿಪ್ ಬಂದೇ ಬರುತ್ತೆ, ಡೋಂಟ್ ವರಿ. ಸೊ ಈ ಬರುವ ವಾರದಾಗ ನಿಮ್ಗೆ ಬರುತ್ತೆ, ಎಲ್ಲರೂ ಕೂಡ ಸೆಲೆಕ್ಷನ್ ಆಗೋದು ಸಾವಕಾಶವಾಗಿ ಆಗ್ತಾ ಇದೆ. ಸೊ ಸ್ವಲ್ಪ ಟೈಮ್ ಬೇಕು, ಬಟ್ ಬರುತ್ತೆ, ಓಕೆ? ಸೊ ಬರೋದಿಲ್ಲ ಅಂತಲ್ಲ, ಬಂದೇ ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕು, ಓಕೆ? ಸೊ ಮತ್ತೆ ಇನ್ನು ಬೇರೆ ಯೂನಿವರ್ಸಿಟಿ ಆಗಿರ್ಬೋದು, ಇವಾಗ ಕೆಲವೊಂದು UGC ಗೈಡ್ಲೈನ್ಸ್ ಪ್ರಕಾರ ಫಸ್ಟ್ ಸೆಮಿಸ್ಟರ್ ಎಕ್ಸಾಮಿನೇಷನ್ ನಡೆಸಿದ್ದಾರೆ. ಸೊ ಕೆಲವೊಂದು ಇನ್ನೂ ಕೂಡ ನಡೀತಾ ಇದ್ದಾವೆ, ಕೆಲವೊಂದು ಸೆಕೆಂಡ್ ಸೆಮಿಸ್ಟರಿಗೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿದ್ದಾವೆ. BTU ಪ್ರಕಾರ ಫಸ್ಟ್ ರಿಸಲ್ಟ್ ಆಲ್ಮೋಸ್ಟ್ ಆಲ್ ಜಲ್ದಿನೇ ಬರುತ್ತೆ, ಡೋಂಟ್ ವರಿ. ಇನ್ನೊಂದು 2 ವಾರ ಅಥವಾ 1.5 ವಾರ ಒಳಗೆ ನಿಮಗೆ ರಿಸಲ್ಟ್ ಕೂಡ ಅನೌನ್ಸ್ ಆಗಲಿದೆ.